ಪೋಷಕರು ಜಿಬಿಆರ್ ಕಾಲೇಜಿನ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರು ಆಗಿರುವ ಶ್ರೀ ಸಿ ಮೋಹನ್ ರೆಡ್ಡಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಭಾಳ ಸಮಯ ಆಗಿದೆ, ಎರಡೇ ಎರಡು ನಿಮಿಷ ಅತಿಥಿ ಕಾಲೇಜ್ ಅಧ್ಯಕ್ಷರು ಅನ್ನೋದಕ್ಕೆ ನನಗೆ ಮಾತಾಡಬೇಕಂತೇಳಿ ಕಡ್ಡಾಯವಾಗಿ ಹೇಳಿದ್ದಕ್ಕೆ ನಾನು ಮಾತಾಡ್ಲಿಕ್ಕೆ ಬಂದೀನಿ. ನಾಳೆ ಮಾತಾಡೋದಿತ್ತು, ಇವತ್ತು ಅನಿವಾರ್ಯವಾಗಿ ಎರಡೇ ಮಾತು ಮಾತಾಡ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ವಿವಿ ಸಂಘದ ಪದಾಧಿಕಾರಿಗಳೇ, ಉದ್ಘಾಟನೆ ಮಾಡಿದಂಥ ಶ್ರೀ ನಾಡೋಜ ವಿ ಟಿ ಕಾಳೆ ಅವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಹಾಗೂ ಅಜೀವ ಸದಸ್ಯರೇ, ಹಾಗೂ ಪತ್ರಕರ್ತರ ಮಿತ್ರರೇ, ನಾವು ಈ ಸಮಾರಂಭವನ್ನು ಸಂಭ್ರಮವನ್ನು ಆಚರಿಸಬೇಕನ್ನೋದು ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ನಾನು ಮೊದಲನೇದಾಗಿ ಹೊಸಪೇಟೆ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿ, ಅಲ್ಲಿ ನಾನು ಪಿ ಯು ಸಿ ಫಸ್ಟ್ ಇಯರ್ ಸೇರಿದಾಗ ಅದೇ ವರ್ಷ ಕಾಲೇಜ್ ಡೇಯನ್ನು ಮಾಡಿದರು ಸಿ ವಿ ಚಂದ್ರಶೇಖರ್ನವರು, ಕಡೆಯ ವರ್ಷ ಅಂತಿಮ ವರ್ಷ ಅದು ಮುಗಿದು ಹೋದ ಕತೆ. ಅವತ್ತಿಗೆ ಆ ಕಾಲೇಜಿನ ಕಾಲೇಜ್ ಡೇಯನ್ನು ನಿಲ್ಲಿಸಿಬಿಟ್ರು. ಯಾವುದೇ ಕಾರಣಕ್ಕಂದರೆ 4,000 ಹುಡುಗರಿದ್ದಾರೆ, ಕಂಟ್ರೋಲ್ ಮಾಡೋದಾಗೋದಿಲ್ಲ, ಮಧ್ಯರಾತ್ರಿ 1 ಗಂಟೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವತ್ತಿನ ದಿವಸ ನಾವು ಪಿ ಯು ಸಿ ಫಸ್ಟ್ ಇಯರ್ನಾಗ ಕಾಲೇಜ್ ಡೇಯನ್ನು ಮುಗಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಜಯನಗರ ಕಾಲೇಜಿನಲ್ಲಿ ತಿರುಗಿ ನಾನು ಎಮ್ ಎ ಮುಗಿಸಿ ಮಾನ್ಯ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಇಂದಿನ ಅಧ್ಯಕ್ಷ ಚಿದಾನಂದರವರ ಅಧ್ಯಕ್ಷತೆಯಲ್ಲಿ ನಾನು ಗೌರ್ನಿಂಗ್ ಬಾಡಿ ಮೆಂಬರ್ ಇದ್ದಾಗೂ, ಆ ನಂತರದ ಅವಧಿಯಲ್ಲೂ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇದ್ದರೂ ಸತ್ಗಿನ ಸಾಧ್ಯ ಆಗಲಿಲ್ಲ. ಮೊನ್ನೆ ನಮ್ಮ ಯು ಜಿ ಸಿ ಕಾರ್ಯಕ್ರಮದಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಬಂದಾಗ ನಮ್ಮ ತಲೆಯಲ್ಲಿ ಒಂದು ವಿಚಾರ ಬಂತು, ಇದನ್ನು ನಾವು ಯಾಕೆ ಆಳ್ವಾಸ್ ನುಡಿ ಸಿರಿ ಮಾಡಿದಂಗೆ ಒಂದು ನಮ್ಮ ಡಿಗ್ರಿ ಕಾಲೇಜಿಗೆ ಸಣ್ಣ ಮಟ್ಟದಲ್ಲಿ ನಮ್ಮ ಜಿ ಬಿ ಆರ್ ಕಾಲೇಜಿನ ಆರ್ಥಿಕ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನೋದು ಯೋಚನೆ ಮಾಡಿದಾಗ ಸಂಘದ ನನ್ನ ಆತ್ಮೀಯ ಪದಾಧಿಕಾರಿಗಳ ಮುಂದೆ ಇಟ್ಟಾಗ ಅದರಲ್ಲಿ ಎಸ್ಪೆಷಲಿ ಅರವಿಂದ್ ಪಾಟೀಲ್ ಹಿಂದಿನ ಕಾರ್ಯಕರ್ತ ಸಂಸ್ಥೆ ಅವರು ಇದು ಒಳ್ಳೆ ಬೆಳವಣಿಗೆ, ನೀನು ಪ್ರಾರಂಭ ಮಾಡಪ್ಪ, ನಾವು ಮುಂದಿನ ಸರ್ತಿ ಇಡೀ 42 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸೇರಿಸಿ 2 ದಿವಸಗಳ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ಮೆಟ್ಲಾಗಲಿ ನೀನು ಚಾಲು ಮಾಡೋಂಥ ನನಗೆ ಪ್ರೋತ್ಸಾಹ ಕೊಟ್ಟ ಪದಾಧಿಕಾರಿಗಳು ನನಗೆ ಇದನ್ನು ಒಪ್ಪಿಗೆ ಕೊಟ್ಟರು. ಆ ಪ್ರಕಾರವಾಗಿ ನಾನು ಇದನ್ನು ಪ್ರಾರಂಭ ಮಾಡಿದಾಗ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥರು ನಮ್ಮ ಚೋರ್ನೂರು ಕುಟ್ರಪ್ಪನವರು. ಅವರ ನಮ್ಮ ಎಲ್ಲ ಒಂದು ಮಾತನ್ನ ಹೇಳಬೇಕಂದ್ರೆ ಈ ವಿಷಯದಲ್ಲಿ ಸಂಘದ ಕಾರ್ಯದರ್ಶಿಯಾಗಿ ನಮಗೆ ಆದೇಶ ಕೊಡೋಂಥ ಅಧಿಕಾರ ಇದ್ದರೂ ಸತ್ಗೂ ಕೆಲವೊಂದು ವಿಷಯದಲ್ಲಿ ನಾನೇ ಆದೇಶ ಕೊಟ್ಟು ಹಿಂಗೆ ಒಂಡಿಸ್ಬೇಕು ಸರ್, ಹಿಂಗೆ ಮಾಡಬೇಕಂತ ಕಂಡೀಷನ್ ಮಾಡಿ ನಮ್ಮ ಆದೇಶ ಅಂತ ಹೇಳಿದಾಗೂ ಅದನ್ನು ಅವರು ಪಾಲಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಒಂದು ನಮಗೆ ಒಂದು ಅನುಮಾನ ಇತ್ತು, ಏನಿತ್ತು ಅಂದರೆ ಮಹಿಳಾ ವಿದ್ಯಾರ್ಥಿಗಳು ಬರ್ತಾರೋ ಇಲ್ಲೋ ಅನ್ನೋ ಒಂದು ಅಭಿಮಾನ ಇತ್ತು. ಇವತ್ತಿನ ದಿವಸ ನೋಡಿದ್ರೆ ಎಲ್ಲ ಕಾಲೇಜಿಂದ ಅತಿ ಹೆಚ್ಚು ಮಹಿಳೆಯರ ಪುರುಷ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರು ಭಾವಿಸೋದು ನನಗೆ ಹೆಮ್ಮೆಯ ವಿಷಯ ಅನ್ನಿಸ್ತದೆ. ಜೊತೆಗೆ ನಮ್ಮ ಈ ಒಂದು ನಾನು ಚೋರ್ನೂರು ಕುಟ್ರಪ್ಪನವ್ರ ಮುಂದೆ ನಾನು ಈ ವಿಷಯ ನೆಡ್ತಾ ಇದ್ದೇನೆ, ತವ್ರ ಒಪ್ಪಿಗೆ ಒಪ್ಪಲಿ ಬಿಡಲಿ, ಕೆಲವೊಂದು ವಿಷಯದಾಗ ನಾವು ದೃಢ ನಿರ್ಧಾರನ ತಗೊಳ್ತಾ ಇದ್ದೇನೆ. ತಾವು ಮುಂದಿನ ಅಕ್ಟೋಬರ್ನಲ್ಲಿ ಇಡೀ ಸಂಘದ ಸಾಂಸ್ಕೃತಿಕ ಲೋಕವನ್ನು ಸೃಷ್ಟಿ ಮಾಡೋಂಥ ಒಂದು ಸಮಾರಂಭವನ್ನು ನಡೆಸಿ ಸಾಂಸ್ಕೃತಿಕ ಸಂಘವನ್ನು ಈ ಒಂದು ಕಾರ್ಯಕ್ರಮ ಮಾಡಿದರೆ ನಾವು ನಮಗೆ ಸಂತೋಷ, ಎಲ್ಲ ಕಾಲೇಜಿನವರು ಭಾಗವಹಿಸ್ತೇವೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾವು ಮುಂದಿನ ವರ್ಷ ಇನ್ನೊಂದು ಕಾಲೇಜಿಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆತಿಥ್ಯವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದಕ್ಕೆ ತಾವು ವಿ ಸಂಘದಿಂದ ಒಂದು ಪರವಾನಗಿಯನ್ನು ಕೊಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಮುಂದಿನ ನಾಳೆ ಸಮಾರಂಭದಲ್ಲಿ ನಾವು ಈ ಯುವ ಸಂಭ್ರಮದ ಮುಂದಿನ ಕಾರ್ಯಕ್ರಮದ ಧ್ವಜವನ್ನು ಬೇರೆ ಕಾಲೇಜಿಗೆ ಹಸ್ತಾಂತರ ಮಾಡಲಿದ್ದೇವೆ. ಈ 6 ಕಾಲೇಜಿನಲ್ಲಿ ತಾವು ಯಾವುದಾದ್ರೂ ಒಂದು ಕಾಲೇಜಿನವರು ಮುಂದಿನ ವರ್ಷ ಮಾಡ್ತೀವಿ ಅಂತೇಳಿ ಧ್ವಜನ ಹಸ್ತಾಂತರ ಮಾಡಿಕೊಳ್ಬೇಕು. ಒಂದು ವೇಳೆ
ಸಂಘದವ್ರು ಮಾಡಿದ್ರೆ ಅದೇ ಧ್ವಜವನ್ನು ಸಂಘಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ, ಇಲ್ಲಾಂದ್ರೆ ಆ ಕಾಲೇಜ್ನವ್ರು ಮಾಡಲಿಕ್ಕೆ ತಾವು ರೆಡಿ ಆಗಬೇಕು ಯಾರ ಕಾಲೇಜ್ನವರು ಅಂತೇಳಿ ಅವರಲ್ಲಿ ವಿನಯ ಮಾಡ್ಕೊಂತ ನಮ್ಮ ಈ ಕರೆಗೆ ಹೋಗೊಟ್ಟು ತಾವುಗಳೆಲ್ಲರೂ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇನ್ನೂ 2 ದಿವಸಗಳ ತಮ್ಮ ಉಪಸ್ಥಿತಿ ಇರಬೇಕಂತೇಳಿ ಭಾವಿಸ್ತಾ ನನ್ನನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ವಂಚಿಸಿ ನನ್ನ 2 ಮಾತು ಮುಗಿಸ್ತೇನೆ.